బెంగళూరు అనుకోని వీడు చాలా నకలా చేస్తున్నాడన్నా. హాయ్, ఇప్పుడు ఇప్పుడు చూపిస్తా కర్నూలు లేదా బెంగళూరు ఏదో. నింగవత్తే ఏళ్ళిదిని నన్ను కన్నీకి కాణసబేడ అంత. నన్ తంగి హిందె సుత్తుతా అవళ్ళు నెందిన హాళ్ మాడ్తా ఇదియా? నన్ తంగిగే మాత్ కొట్టిదివి అంత. ಮನೆ ಮುಂದೆ ಏನು ಮಾಡಿದೆ ಬಿಟ್ರೆ? ನೀನು ಈ ರೇಂಜಿಗೆ ಬಂದಿದೀಯಾ ನೋಡಿ, ನಾನು ನಿಮ್ಮ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿನ ಪಡೆಯೋಕ್ಕೋಸ್ಕರ ನಾ ಇಲ್ಲಿ ಬಂದೆ. ಏನು ಪ್ರೀತಿ ಅವತ್ತೆ ಹೇಳಿಲ್ಲ ಅವಳು? ನೀನು ಯಾರು ಗೊತ್ತಿಲ್ಲ ಅಂತ? ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ಲು. ಇವತ್ತು ಅವಳಿಗೆ ನನ್ನ ಪ್ರೀತಿ ಏನಂತ ಅರ್ಥ ಆಗಿದೆ. ಮನಸ್ಸು ಬಿಚ್ಚ ಭಯ, ನೀವೇನಾದ್ರೂ ಬಾಬಿಡ್ತೀರಾ ಅಂತ. ನಾವಿಬ್ರು ಮಾತಾಡ್ತಾ ಇಲ್ಲ, ಮಧ್ಯದಲ್ಲಿ ನಿಂದೇನ? ಎಷ್ಟು ಧೈರ್ಯ ನಿನಗೆ? ಇಡಿ ರಾಯಲಸೀಮ ಮನೆ ರಂಗಾರೆಡ್ಡಿ ಹೆಸರು ಕೇಳಿದ್ರೆ ನಿದ್ದೆ ಹೋಗಲ್ಲ. ರೆಡ್ಡಿ ರೆಡ್ಡಿ ಕಣ, ಚಿಟ್ಟಿಕ್ಕಿ ಚಿಟ್ಟಿಕ್ಕಿ ವ್ಯವಸ್ಥೆ ಮೊತ್ತ ರಾಯಲಸೀಮ ವಸ್ತಂದ್ರ ನನ್ ಪವರ್ ನಿನಗ್ ಗೊತ್ತಿಲ್ಲ. ಇದು ನನ್ ಪವರ್. ನೀನ್ ಚಿಟಿಕೆ ಹಾಕಿದ್ರೆ ಕೇವಲ ರಾಯಲ್ ಸೀಮಾ ಮಾತ್ರ ಭಯದಿಂದ ನಿನ್ನ ಹಿಂದೆ ಬರುತ್ತೆ. ನಾನು ಪ್ರೀತಿಯಿಂದ ಕಣ್ಣಲ್ಲಿ ಕರೆದ್ರೆ ಸಾಕು, ಇಡೀ ಕರ್ನಾಟಕ ನನ್ನ ಹಿಂದೆ ಬರುತ್ತೆ. ನನ್ನ ಒಬ್ಬ ನೋಡೋಕ್ಕೋಸ್ಕರ ನೀ ಈ ಜನನ್ ಕರ್ಕೊಂಬಂದಾಗಲೇ ಗೊತ್ತಾಯ್ತು ಕಣ ನಿನ್ ಪವರ್ ಏನು ಅಂತ. ಬಂದಿಟ್ಕೊಂಡು ಹೊರಗೊಂದು ಯಾಕೆ ತೋರಿಸ್ತೀಯ? ಇದರಲ್ಲಿ ಹೊರಗಡೆ ಒಳಗಡೆ ಏನೂ ಇಲ್ಲ. ಇದು ಮನುಷ್ಯತ್ವ. ಆ ಮನುಷ್ಯತ್ವನೇ ಪ್ರೀತಿ ಅನ್ನೋದು. ನಿಜವಾಗ್ಲೂ ನನಗೆ ಯಾವ ಥರ ಪ್ರೀತಿನೂ ಇಲ್ಲ. ನನ್ನಿಂದ ಜೀವ ಹೋಗ್ಬಾರ್ದು ಅಂತ ಅಷ್ಟೇ. ಉಳಿಬೇಕು ಅಂತ ಹೇಳಿದ್ರೆ ನೀನೇ ಮನ್ಸು ಮಾಡಬೇಕು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಆ ಹುಡುಗ ನಿನ್ನನ್ನೇ ಪ್ರೀತಿಸ್ತಾನೆ ಅಂತಂದ್ರೆ ಆ ಹುಡುಗಂದು ನಿಜವಾದ ಪ್ರೀತಿ. ಇಕ್ಕಡ ಪಡಿನೋಡು, ಪೈಕ ರಾಡು, ಅದನ್ರ. ನೀನೇ ಹೇಳ್ದಾಗೆ ಅವ್ರವ್ರ ಹಣೆಯಲ್ಲಿ ಏನ್ ಬರ್ದಿರತ್ತೋ ಅದೇ ನಡೆಯುತ್ತೆ. ಆದ್ರೆ ಈಗ ಆ ಹುಡುಗನ ಜೀವ ನಮ್ ಕೈಯಲ್ಲಿದೆ. ಅವನ್ ಜೀವ ಹೋಗ್ತಿದೆ ಅಂತ ಗೊತ್ತಿದ್ದು ನಾವು ಅವನ್ನ ಕಾಪಾಡ್ಲಿಲ್ಲ ಅಂತ ಹೇಳಿದ್ರೆ ಮನುಷ್ಯತ್ವ ಇಲ್ದೆ ಇರೋ ಹಾಗಾಗುತ್ತೆ. ಹೇಗ್ ಸಾಧ್ಯ? ಅಣ್ಣಂದ್ರು ಅಲ್ಲೇ ಇದಾರಲ್ಲ, ಈ ಪರಿಸ್ಥಿತಿಲಿ ಹೇಗೆ? ನಮ್ ಪರಿಸ್ಥಿತಿ ನಾವು ನೋಡ್ಕೊಂಡ್ರೆ ಅಲ್ಲಿ ಅವನ್ ಪರಿಸ್ಥಿತಿನ ನೋಡೋರು ಯಾರು? ಆಗಿದ್ದಾಗ್ಲಿ ನಡಿ ಹೋಗೋಣ. ಇಪ್ಪುಡು ಹ್ಯಾಪಿಗ ಉಂದಾ? ಏಮೇ
ಪಾಠ ಜಾಸ್ತಿ ಹೇಳ್ಕೊಟ್ಟಿರೋ ಹಾಗಿದೆ. ಹೇಳ್ಕೊಟ್ಟಿದ್ದಾರೆ. ಅನ್ಯಾಯವಾಗಿ ಅಮಾಯಕರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ? ಓ ಅದಕ್ಕ ಏನೀಗ ನಿನ್ನಿಂದ ಅಲಿತಾ ಇದ್ರೆ ಕೈಕೆ ಬಳೆ ತೊಟ್ಟುಕೊಂಡು ಸುಮ್ಮನೆ ಬೇಕಿತ್ತ? ಇಲ್ಲ ಮನೆ ಕರೆದು ಚಿಕನ್ ಮಟನ್ ಊಟ ಹಾಸ್ಬೇಕಿತ್ತ? ನಮ್ಮ ವಂಶದ ಮರ್ಯಾದಾಗೆ ನಾವ್ ಏನ್ ಮಾಡ್ಕೋ ಸಿದ್ಧ? ಏಯ್ ಏನ್ ಮಾತಾಡ್ತಾ ಇದೀಯಾ? ಮರ್ಯಾದೆ ಉಳಿಯೋಂತ ಕೆಲ್ಸ ಏನ್ ಮಾಡಿದೀರಾ? ಅದು ಆಗ್ತಾ ಇರೋದು ನಿಮ್ಮಿಂದ. ನಿಮ್ ತಂಗಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಾನು ಕರೆಕ್ಟ್ ಅಲ್ವಾ? ತಪ್ಪೇ ಮಾಡ್ತಾ ಇರೋನ ಸಾಯಿಸ್ ಬಿಟ್ರಲ್ಲೋ, ಅವನ್ ಹೆತ್ತವರ ಕಣ್ಣೀರಿನ ಶಾಪ ನಿಮ್ಗೆ ತಗಲೇ ತಗಲುತ್ತೆ. ಏನು ಅವನ್ ಬಂದಾಗಿಂದ ನೋಡ್ತಾ ಇದ್ವಿ, ನೀನ್ ನೆಮ್ಮದಿಯಾಗಿದ್ಯಾ? ನೀ ನಗು ಆ ಸಂತೋಷ ಅಂತ ಮೈಮೈಪೈಂದಿ. ಇಷ್ಟಕ್ಕೂ ನಿನ್ಗೆ ಅವನ್ ಗೊತ್ತ? ಪರಿಚಯನೇ ಇಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಮಾತಾಡ್ತೀಯ? ಅದು ಅಲ್ಲದೆ ಅವನಿಗೆ ಎಷ್ಟೋ ಧೈರ್ಯ, ಕರ್ನಾಟಕದಿಂದ ಕರ್ನೂಲಿಗೆ ಬಂದು ಅದೇ ರಂಗಾರೆಡ್ಡಿ ಮಗಳಿಗೆ ಲವ್ ಮಾಡ್ತೀನಂತನಲ್ಲ. ನಿನ್ನ ಕರ್ನೂಲಲ್ಲಿ ಒಬ್ಬ ಗಂಡಸು ಕೂಡ ಕಣ್ಣೆತ್ತಿ ನೋಡಿರ್ಲಿಲ್ಲ. ಅವನ್ ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದು ನಿಂಗೆ ಮಾತ್ ಕೊಟ್ಟಿದೀವಂತ. ಮಾತ್ ಕೊಟ್ಟಿದೀವಂತ ಸುಮ್ಮನಿದ್ರೆ ರಂಗಾರೆಡ್ಡಿ ನೆತ್ತಿ ಮೇಲೆ ಬೆಂಕಿ ಹಾಕಿರೋನು. ನನ್ನ ಬೇರೆ ಕನಸು ನೋಡಿದ್ರೆ ಸಾಯಿಸ್ ಬಿಡ್ತೀರಾ? ಹೋಗ್ಲಿದ್ರು ಸಾಯಿಸ್ ಬಿಡ್ತೀರಾ? ಹಾಗಾದ್ರೆ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಮಾಸ್ಟರ್ ಲೆಕ್ಚರರ್ ಹೋಗ್ಲಿದ್ದಾರೆ, ಟಚ್ ಮಾಡಿದ್ದಾರೆ, ಅವರನ್ನೆಲ್ಲ ಹುಡುಕಿ ಸಾಯಿಸ್ಬಿಡಿ. ಇಷ್ಟೆಲ್ಲ ಮಾಡೋದ್ ಬದಲು ನನ್ನ ಸಹಿಸ್ಬಿಡಿ. ಬೇಡ, ಇನ್ನೇನ್ ಅತ್ತಿಗೆ, ಇವರೆಲ್ಲ ನನ್ ಮೇಲೆ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾ ಇಲ್ಲ. ಅನುಮಾನ, ನಾನ್ ಎಲ್ಲಿ ಪ್ರೀತಿಸ್ತೀನೋ ಅಂತ, ಓಡೋಗ್ತೀನೋ ಅಂತ. ಇಂಥವರ ಜೊತೆ ಬದುಕೋದಕ್ಕಿಂತ ಸಾಯೋದ್ವಾಸಿ. ಬೇಡ ಬೇಡ, ನಿಂತ್ಕೊಮ್ಮ ಬೇಡ.